टीवी न्यूज में स्वागत है आप सभी दर्शकों का। मैं आपके साथ मोहम्मद यूसुफ। ಇದೊಂದು ಕೊನೆಯ ಅವಕಾಶ ಲ್ಯಾಂಡ್ ಆರ್ಮಿ ಅಧಿಕಾರಿಗಳಿಗೆ ಶಾಸಕರಿಂದ ಕೊಡಕ್ ಅವಾಜ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪಟ್ಟಣದಲ್ಲಿ ಅಧಿಕಾರಿಗಳು ನೂತನ ಕಟ್ಟಡ ಭೂಮಿ ಪೂಜೆ ಚಿಂಚೋಳಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಲ್ಯಾಂಡ್ ಆರ್ಮಿ ಅಧಿಕಾರಿಗಳಿಗೆ ನೀವು ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡಬೇಕು, ನಿಮಗೆ ಇದು ಒಂದು ಕೊನೆಯ ಅವಕಾಶ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಮಾಧ್ಯಮ ಮಿತ್ರರು ಕಳಪೆ ಕಾಮಗಾರಿ ಆಗಿದೆ ಎಂದು ಮಾಧ್ಯಮದಲ್ಲಿ ವರದಿ ಮಾಡುತ್ತಾ ಇದ್ದಾರೆ. ನೀವು ಈ ಕಟ್ಟಡ ಸ್ಟೇಟ್ಮೆಂಟ್ ಪ್ರಕಾರ ಕಾರ್ಯನಿರ್ವಹಿಸಬೇಕೆಂದು ಸೂಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿರುವ ಪುರಸಭೆಯ ಅಧ್ಯಕ್ಷರಾದ ಜಗದೇವಿ ಗಡಂತಿ, ಪುರಸಭೆ ಸದಸ್ಯರ ರಾಜು ರಾಠೋಡ್, ಪುರಸಭೆ ಸದಸ್ಯರು, ಅರಣ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಕುಂಡಲ್ಕರ್, ಕಲಬುರಗಿ. ಅದೇ ರೀತಿ ಕೇಳ್ಕೊಂಡಿದ್ವಿ ಎಮ್ ಎಲ್ ಎ ಸಾಹೇಬ್ರಿಗೆ, ಸರ್ ಇದು ನಮ್ಮಲ್ಲಿ ಇದು ಆರ್ ಎಫ್ ಓ ಕಚೇರಿ ತುಂಬ ದುಸ್ಥಿತಿಯಲ್ಲಿದೆ, ಇದನ್ನ ನಮಗೆ ಮಂಜೂರು ಮಾಡಿಕೊಡ್ರಿ ಅಂತ ಕೇಳಿದಾಗ ಅವರು ತಡ ಮಾಡ್ದೇನೆ ಇಮಿಡಿಯೇಟ್ ಆಗಿ ಈ ಕಾಮಗಾರಿ ಆಗಲಿ, ಇಲ್ಲಿ ಆರ್ ಎಫ್ ಓ ಅವರು ಮತ್ತು ಸ್ಟಾಫ್ ಸಿಬ್ಬಂದಿಯವರು ಸರಿಯಾಗಿತ್ತಂದ್ರೆ ಅವ್ರಿಗೆ ವ್ಯವಸ್ಥೆ ಬೇಸಿಕ್ ಫೆಸಿಲಿಟೀಸ್ ಇರಲಿಲ್ಲ ಅಂದರೆ ಉತ್ತಮ ರೀತಿ ಕೆಲಸ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಅದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತಿಳ್ಕೊಂಡ್ರು, ಅದಕ್ಕೆ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಬೇಕಾಗಿತ್ತು. ಉಮೇಶ್ ಕತ್ತಿ ಸರ್ ಅವರು ಬಂದಾಗ, ಅವರು ಪೋಲಪ್ಪಳ್ಳಿ ಗಾರ್ಡನ್ ಓಪನಿಂಗ್ಗೋಸ್ಕರ ಬಂದಾಗ ಅವ್ರು ಹೇಳಿದರು, ಎಲ್ಲ ಪತ್ರಕರ್ತರ ಮುಂದೆನೂ ಹೇಳಿದರು, ಎಲ್ಲರ ಮುಂದೆ ಹೇಳಿದರು, ಇದು ಒಂದಾಯಿತು, ಒಂದು ಭಾಗ ಆಯಿತು, ನಾನು ನೆಕ್ಸ್ಟ್ ಟೈಮ್ ಚಂದ್ರಪಳ್ಳಿ ಬರ್ತೀನಿ, ಅಲ್ಲಿ ಜಂಗಲ್ ಲಾಡ್ಜ್ ಏನಿದೆ ಅದು ಗುದ್ದಲಿ ಪೂಜೆ ಮಾಡೋಣ, ಮತ್ತು ಇಕೋ ಟೂರಿಸಮ್ ಏನಿದೆ ಅದು ಮಾಡೋಣ ಅಂತ ಹೇಳಿದರು. ಆದರೆ ಲೈಫ್ ಜೀವನ ಹೆಂಗಿದೆ ಯಾರು ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಹಾಫ್ ಆನ್ ಅವರಲ್ಲಿ ಏನಾಗುತ್ತೆ ಯಾರು ಹೇಳಕ್ಕ, 5 ನಿಮಿಷ ನೆಕ್ಸ್ಟ್ ಏನಾಗುತ್ತೆ ಯಾರು ಹೇಳಕ್ಕಾಗಲ್ಲ. ನಾವು ಏನು ಕೆಲಸ ಮಾಡ್ತೀವಿ ಅದು ಮುಖ್ಯ, ನಾವು ಟೈಮ್ ಎಷ್ಟಿದೆ ಅದು ಕೌಂಟ್ ಮಾಡಬಾರ್ದು, ಆ ಟೈಮಲ್ಲಿ ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದು ಮುಖ್ಯ. ಅದು ಉಮೇಶ್ ಕತ್ತಿ ಸರ್ ಅವ್ರು ತೋರಿಸು, ಅವ್ರು ಸಿಂಪಲ್ ಒಂದು, ನಾನು ಕೂಡ ಬೆಂಗಳೂರು ಸಹಕಾರನ ಸಭೆಯೇ ಎಲ್ಲ ವೇದಿಕೆ ಮೇಲೆ ಅಸೆಂಡ್ರಾಗಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ನನ್ನ ಅಧಿಕಾರಿ ಮಿತ್ರರೇ, ಹಾಗೂ ವೇದಿಕೆಯ ಮುಂದೆ ಸುಮಾರಷ್ಟು ನಾನು ಎಲ್ಲ ಕೆಲಸ ಮಾಡಿದ್ದು ಪಶ್ಚಿಮಘಟ್ಟ ಪ್ರದೇಶದಲ್ಲಿ. ಅಲ್ಲಿ ನಮ್ಮ ಪಶ್ಚಿಮಘಟ್ಟದ ಪ್ರದೇಶದಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಕರ್ನಾಟಕದಲ್ಲಿ ಸುಮಾರು ಅರಣ್ಯ ಪ್ರದೇಶ ಉತ್ತಮವಾಗಿದೆ. ಅಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಉತ್ತಮವಾಗಿರ್ತೈತಿ, ಅಂದರೆ ಅರಣ್ಯ ಅಧಿಕಾರಿಗಳಿಗೆ ಉತ್ತಮವಾದಂಥ ಮೂಲಭೂತ ಸೌಕರ್ಯ ಇರುತ್ತೆ. ಆದರೆ ಚಿಂಚೋಳಿ ಪ್ರದೇಶ ನೋಡಿದ್ರೆ ಇದು ಯಾವುದೇ ರೀತಿ ಪಶ್ಚಿಮಘಟ್ಟ ಪ್ರದೇಶಕ್ಕೆ ಬೇರೆ ರೀತಿ ಅನಿಸೋದಿಲ್ಲ. ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ಕೊಂಡು ನಾವೇನಾದರೂ ಈ ಚಿಂಚೋಳಿ ಅರಣ್ಯ ಪ್ರದೇಶ ನೋಡ್ತೀವಿ ಅಂತಂದ್ರೆ ಅದು ಖಂಡಿತವಾಗ್ಲೂ ಯಾವುದೋ ನಾನು ಪಶ್ಚಿಮಘಟ್ಟದ ಪ್ರದೇಶದ ಮಡಿಲಲ್ಲಿದ್ದೀನಿ ಅನ್ನೋ ಅನುಭವ ನನಗೆ ಸಿಗ್ತೈತಿ. ಅದಕ್ಕೆ ನಾನು ಸುಮಾರಷ್ಟು ಇಲ್ಲಿ ಪದೇ ಪದೇ ವಿಸಿಟ್ ಮಾಡ್ತೀನಿ. ಬಟ್ ಏನೋ ಒಂದು ಸುಮಾರಷ್ಟು ಕಾರಣಗಳಿಂದ ನಮ್ಮ ಕರ್ಪೂರ ಆವೃತ್ತಿ ಬೆಳಗಿರಿ ಇಲಕಂದಾರ ನಿಗಮ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।